ಬೆಟ್ಕಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮ್ಯಾಥ್ ಕಮಿಟಿಯವರು ಬಿ ಪ್ಲಸ್ ಪ್ಲಸ್ ಗ್ರೇಡ್ ಅನ್ನು ನೀಡಿದೆ. ಗ್ರೇಡ್ ಪಡೆಯುವುದರ ಹಿಂದೆ ಶಾಸಕ ಹಾಗೂ ಕಾಲೇಜು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸುನಿಲ್ ನಾಯ್ಕ, ಕಾಲೇಜು ಅಭಿವೃದ್ಧಿ ಮಂಡಳಿ ಸದಸ್ಯರು, ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಶ್ರಮ ಅಪಾರವಾಗಿದೆ ಎಂದು ಪ್ರಾಂಶುಪಾಲೆಯಾಗಿದ್ದ ಡಾಕ್ಟರ್ ಭಾಗೀರಥಿ ನಾಯ್ಕ ಹೇಳಿದರು. ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಕ್ ಸಮಿತಿಯಿಂದ ಬಂದಿದ್ದ ಅಧಿಕಾರಿಗಳು ಕಾಲೇಜಿನ ಪ್ರತಿಯೊಂದು ಚಟುವಟಿಕೆಯನ್ನು ದಾಖಲು ಮಾಡಿಕೊಂಡು ಹೋಗಿದ್ದು ನಮಗೆ ಬಿ ಪ್ಲಸ್ ಪ್ಲಸ್ ನೀಡುತ್ತಾರೆನ್ನುವ ಭರವಸೆ ಇರಲಿಲ್ಲ. ಆದರೆ ಉತ್ತಮವಾಗಿ ಎಲ್ಲಾ ಚಟುವಟಿಕೆಗಳನ್ನು ನೋಡಿದ ಅವರು ಬಿ ಪ್ಲಸ್ ಪ್ಲಸ್ ಗ್ರೇಡ್ ನೀಡಿರುವುದು ಸಂತಸ ತಂದಿದೆ ಎಂದರು. ನೂತನ ಪ್ರಾಂಶುಪಾಲೆ ಡಾಕ್ಟರ್ ಉಷಾದೇವಿ ಜೆಎಸ್, ಕಾಲೇಜಿನ ಉಪನ್ಯಾಸಕ ವೃಂದ, ಅಭಿವೃದ್ಧಿ ಸಮಿತಿ ಹಾಗೂ ವಿದ್ಯಾರ್ಥಿಗಳ ಸಹಕಾರ ತುಂಬಾ ಚೆನ್ನಾಗಿದ್ದು ಮುಂದಿನ ದಿನಗಳಲ್ಲಿ ಕಾಲೇಜಿನ ಪ್ರವೇಶ ಸಂಖ್ಯೆಯನ್ನು ಹೆಚ್ಚು ಮಾಡುವುದರೊಂದಿಗೆ ಇತರ ಕೆಲವು ಕೋರ್ಸ್ಗಳನ್ನು ಕೂಡ ನಡೆಸಲು ಇಚ್ಛಿಸಿದ್ದೇನೆ. ಕಾಲೇಜನ್ನು ಮಾದರಿ ಕಾಲೇಜನ್ನಾಗಿ ಮಾಡುವ ಗುರಿಯೊಂದಿಗೆ ಬಂದಿದ್ದು ಎಲ್ಲರ ಸಹಕಾರ ಬೇಕು ಎಂದು ಕೋರಿದರು. ಜನವರಿ 14 ತಾರೀಕಿಗೆ ಹೊಸ ಬಿಲ್ಡಿಂಗ್ ಬಂದಿರುತ್ತೆ, ನೀವು ಮುಂದೆ ಶಿಫ್ಟ್ ಮಾಡ್ಕೊಳ್ಳಿ, ನಿಮ್ ನ್ಯಾಕ್ ಬರುತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತೇಳಿ ಒಳ್ಳೆ ಮನಸ್ಸಿಂದ ನಮ್ಮ ಎಲ್ಲರೂ ಬರ್ತೀವಿ. ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಆಗಿರುವಂತ ಸುನಿಲ್ ನಾಯ್ಕ ಅವರು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಅವರಿಗೆ ನಾವೆಲ್ಲ ಕಾಲೇಜಿನ ಎಲ್ಲರ ಪರವಾಗಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಹಿರಿಯ ಸದಸ್ಯ ಎಂಆರ್ ನಾಯ್ಕ, ಉಪನ್ಯಾಸಕ ಸುರೇಶ್ ಮೇಟ್ಗಾರ್, ಗ್ರಂಥಪಾಲಕ ಡಾ ನರಸಪ್ಪ ಕೆಸಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.